ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವುದು ಬೇಡವೋ ಅದನ್ನ ಕೆತ್ತ ಬಿಸಾಕಿ, ತರಕಾರಿ ಜಾಸ್ತಿ ಇರ್ಲಿ ಸಕ್ಕರೆ ಕಡಿಮೆ ಇರ್ಲಿ, ಸೊಕ್ಕ ಜಾಸ್ತಿ ಆಗಿದೆ ಮೂರು ಜನಕ್ಕೂ. ಗೌಡ್ರೆ ಇದು ನ್ಯಾಯನಾ? ನಾನು ಹೇಳಿದ್ದೆ ನ್ಯಾಯ, ಯಾಕಂದ್ರೆ ಇದು ಹುಲಿ ಗೌಡನ ಆರ್ಡರ್. ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಏನ್ ಹುಡುಕ್ತಾ ಇದ್ಯವಾ? ಪೆನ್ನು ಪೆನ್ನ ತಗೋ. ಅಲ್ಲಕ್ಕೆ ಇಟ್ಕೊಂಡಿದ್ರಿ? ಕಡಿತಾಯ್ತು, ಕೆರ್ಕೊಳಕ್ ಇಟ್ಟಿದ್ದೆ. ಮೇಡಮ್ ಅವ್ರೆ ಬೇಗ ಬೇಗ ಮಾರ್ಕ್ ಮಾಡಿ, ಹುರುಳಿಕಾಯಿ ಜಾಸ್ತಿ ಇರ್ಲಿ ಗುಲಾಬಿ. ಗೌಡ್ರೆ ತಗೊಳ್ಳಿ, ಲಿಸ್ಟ್ ಮಾಡಿದೀನಿ. ಗುಲಾಬಿ ಮೇಡಮ್ ಅವ್ರೆ ನೀವೇ ನೋಡ್ರಿ ಕರೆಕ್ಟ್, ಈ ಮನೇಲಿ ನೀವೇ ಪರ್ಫೆಕ್ಟ್, ಉಳಿದವರೆಲ್ಲ ಬರೀ ವೇಸ್ಟ್ ಬಾಡಿಗಳು. ನೀವೇನ್ ಈ ಮನೇಲಿ ಕಡದ ಕಟ್ಟೆ ಹಾಕ್ತೀರಾ, ಮೂರ್ ಹೊತ್ತು ಸರಿಯಾಗಿ ತಿಂತೀರಾ, ಮೂರ್ ಹೊತ್ತು ನಿದ್ದೆ ಮಾಡ್ತೀರಾ, ಕಡದ ದಬ್ಬಾಕೋದ್ ಏನಿದ್ದೀರಿ? ಕರೆಕ್ಟ್ ಆಗಿ ಹೇಳಿದ್ರಿ ಗೌಡ್ರೆ, ಅವ್ರ ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ನಾನು ನೀವಾ ನೋಡಿದಿನ್ ಬಿಡ್ರಿ, ಮೂರ್ ಹೊತ್ತು ಮೇಕಪ್ ಮೇಕಪ್ ಅಂತ ಮಿರರ್ ಮುಂದೆನೆ ಸಾಯ್ತಿರ್ತೀರಾ. ನೀವು ಮೇಕಪ್ ಮಾಡೋ ಖರ್ಚಿನ ದುಡ್ಡಲ್ಲಿ ಒಂದು ಸ್ಟುಡಿಯೋನೇ ಕಟ್ಟಬಹುದಿತ್ತು. ನಿಮ್ಮ ಕಾಟ ತಡಿಯಕ್ಕಾಗ್ದೆ ನನ್ನ ಫ್ರೆಂಡ್ ಆಟೋ ಶಂಕರ ನಿಮ್ಮನ್ನು ಬಿಟ್ಟೇ ಹೋಗ್ಬಿಟ್ಟ. ಅಮೇ ಪುಲ್ರೇಸೋ ತಗೋ ಈ ಲಿಸ್ಟ್ನ, ಹೋಗಿ ಎಲ್ಲಾನು ತಗೊಂಬ, ಉಳಿದಿರೋ ಕಾಸ್ನ ವಾಪಸ್ ತಗೊಂಬ. ತರಕಾರಿ ರೇಟು ಕಡಿಮೆ ಆಗಿದೆ, ಸರ್ಕಾರದ ಭಾಗ್ಯಗಳು ಜಾಸ್ತಿ ಆಗಿದೆ, ಆ ಭಾಗ್ಯನ ಬಳಸ್ಕೊಂಡು ನಮ್ಮ ಮನೆ ಭಾಗ್ಯಲಕ್ಷ್ಮಿನ ಬೆಳೆಸೋದ್ ನೋಡು. ಹುಲಿ ಬಹಳ ಗರ್ಜನೆ ಮಾಡಿ ಮಾಡಿ ಸುಸ್ತಾಗಿದೆ, ನಿದ್ದೆ ಮಾಡಬೇಕು. ಅಲ್ಲ ಗೌಡ್ರ ಭಾಗ್ಯನ ಬಳಸ್ಕೊಳ್ಳಿ ಅಂದ್ರಲ್ಲ, ಯಾವ ಭಾಗ್ಯನ ಬಳಸ್ಕೊಳ್ಳೋದು? ನಿಮ್ ಯಜಮಾನ್ರು ಭಾಸ್ಕರ್ ಹಿಂದೆ ಓಡೋದ್ಲಲ್ಲ ಆ ಭಾಗ್ಯ. ನಿಮ್ ಯಜಮಾನ್ರು ಈಗ ಓಡೋಗಿದಾರ ನೋಡಿ. ಯಾರಿದ್ರಿ ಯಾರಿದ್ರಿ ಓಡೋದ್ರೆ? ನಿಲ್ಸಿ ನಿಲ್ಸಿ ಅನ್ನೋ ಅಕ್ಕ, ಈಗ ಜಗಳ ಮಾಡೋದ್ ಬಿಡಿ. ಗೌಡ್ರು ಮೇಲ್ ಹೋಗಿದ್ದಾರೆ, ಅವ್ರು ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಅದನ್ ತಿಳ್ಕೊಳ್ಳೋಣ ಬನ್ನಿ. ಹೋಲೆ ಹೋಲೆ ಗೌಡ ಹೋಲೆ. ಏನ್ರಿ ಗೌಡ್ರೆ ಆನ್ಲೈನ್ ಕ್ಲಾಸ್ ಬರೋದಕ್ಕೆ ಯಾಕಿಷ್ಟೊತ್ತು? ಗುರುಗಳೇ ಅಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಕ್ಲಾಸ್ ತಗೊಂಡಿದ್ದೆ, ಅದಕ್ಕೆ ಲೇಟ್ ಆಯ್ತು. ನೀವೆಲ್ಲ ಇಲ್ಲ ಇರಿ. ಓಹೋ ಆಗ್ಲೇ ಕ್ಲಾಸ್ ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ? ಹೇಗಿದೆ ನಿಮ್ಮ ಪರ್ಫಾರ್ಮೆನ್ಸ್? ನನ್ನ ಪರ್ಫಾರ್ಮೆನ್ಸ್ ನೋಡಿ ಮನೆಯವರೆಲ್ಲ ಗಡ್ಡ ಗಡ್ಡ ಗಡ ಗಡ ಅಂತ ನಡುಗ್ತಿದ್ದಾರೆ. ನಾನೀಗ ಹುಲಿ ತರನೇ ನಡೀತಾ ಇದ್ದೀನಿ, ಹುಲಿ ತರನೇ ಮಾತಾಡ್ತಾ ಇದ್ದೀನಿ, ಹುಲಿ ತರನೇ ಗರ್ಜಿಸ್ತಾ ಇದ್ದೀನಿ. ಬರೀ ನನ್ನ ಸೌಂಡ್ ಕೇಳಿದ್ರೆ ಸಾಕು ಮನೆಯವರೆಲ್ಲ ಅದರಿ ಬೆದರಿ ಬೆಂಡಾಗಿ ಹೋಗ್ತಿದ್ದಾರೆ. ಹೌದು ಇದೇ ಬೇಕಾಗಿರೋದು, ಹೀಗೆ ಇರ್ಬೇಕು. ನಮ್ಮ ಗಂಡಸರ ಹೃದಯದಲ್ಲಿ ಶೌರ್ಯ ಕೋಪ ಧೈರ್ಯ ಯಾವಾಗ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಹೆಂಗಸರು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಸೂಪರ್. ನಮ್ಮಲ್ಲಿ ರೋಷ ಆಕ್ರೋಶ ಯಾವಾಗ ಹೋಗ್ತಾ ಇರುತ್ತೋ ನಮ್ಮನ್ನ ಇಟ್ಕೊಂಡ್ ಬಿಡಿದ್ರು ನಮ್ಗೆ ಏನು ಆಗಲ್ಲ. ಅಂದ್ರೆ ಗುರುಗಳೇ ನನ್ನನ್ನ ಯಾರಾದ್ರೂ ಹೊಡಿತಾರೆ ಅಂತೀರಾ? ಹೊಡಿಯಲ್ಲ ಗೌಡ್ರೆ, ಅಕಸ್ಮಾತ್ ಯಾರಾದ್ರೂ ಹೊಡೆದ್ರು ನಮ್ಗೆ ಏನು ಆಗಲ್ಲ ಅಂದೆ. ಅದಕ್ಕೆ ನೀವು ನಿಮ್ಮ ದೇಹನ ರಕ್ತನ ಬಿಸಿ ಇಟ್ಕೊಳ್ಳಿ. ನಮ್ಮ ಯಜಮಾನ್ರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದಾರೆ, ಅದರಿಂದಾನೆ ಇವರು ಇಷ್ಟೊಂದು ಬದಲಾವಣೆ ಆಗಿರೋದು. ಆದ್ರೆ ಇವ್ರು ಈ ಕ್ಲಾಸ್ ಅನ್ನ ಯಾಕೆ ಸೇರ್ಕೊಂಡ್ರು? ಹಾ ನನಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಸೇರ್ಕೊಂಡಿರ್ತಾರೆ. ಇವರಾಗೆ ಸೇರ್ಕೊಂಡ್ರ ಅಥವಾ ಈ ಮನೇಲಿ ಯಾರು ನನ್ನ ವಿರುದ್ಧ ಪಿತೂರಿ ಮಾಡಿ ಇವ್ರನ್ನ ಈ ಕ್ಲಾಸಿಗೆ ಸೇರಿಸಿದ್ರ? ನಿಮ್ಮನ್ ಕೇಳದ್ನ ರೀ ಮಾಲಿನಿ, ನೀವೇನಾದ್ರೂ ಸಂಚ್ ಮಾಡಿದೀರಾ? ಅಯ್ಯೋ ಅನ್ಪೂರ್ಣ ಅವ್ರೆ, ನಾನ್ ಯಾಕೆ ಈ ರೀತಿ ಮಾಡ್ಲಿ? ನಿಮ್ ವಿರುದ್ಧ ನಾನ್ ಸಂಚ್ ಮಾಡಿದ್ರೆ ನನಗೆ ಕಂಚಿನ ಲೋಟನೂ ಸಿಗಲ್ಲ. ಹೇಗಿದೆ ನಿಮ್ಮ ಪರ್ಫಾರ್ಮೆನ್ಸ್ ಒಂದ್ಸರಿ ತೋರ್ಸಿ. ಗುರುಗಳೇ ನಾನು ಮನೆಯಿಂದ ಹೊರಗ್ ಬರ್ತಾ ಇದ್ದ,
ಮೂಲೆ ಗೌಡ. ಗೌಡ್ರೆ ಗೌಡ್ರೆ ಏನಾಗಿದೆ ನಿಮ್ಗೆ? ಜ್ಞಾನೋದಯ. ವೆರಿ ಗುಡ್ ವೆರಿ ಗುಡ್. ಗಂಡಸ್ತಿನ ಏಳಂತಸ್ತಿನ ಶಾಖ ಹೋಗಿದೆ ನಿಮ್ ಮನೆಯವರಿಗೆಲ್ಲ ಅನ್ನೋ. ಓಕೆನಾ? ನೀನ್ ಹೀಗೆ ಇರ್ಬೇಕು ಅಂತ, ಹೀಗೆ ಮೇಂಟೈನ್ ಮಾಡ್ಬೇಕು ಅಂತ ಓಕೆನಾ? ಗಂಡ್ಸು ಅಂದ್ಮೇಲೆ ಕೈ ಎತ್ತಿ ಹೊಡೆಯೋನು ಗಂಡ್ಸಲ್ಲ, ತನ್ನ ತಲ್ಲಿನಲ್ಲಿ ಹೆದರಿಸೋನು ಗಂಡ್ಸು, ಕಣ್ಣಲ್ಲೇ ಬೆದರಿಸೋನು ಗಂಡ್ಸು. ಕೈ ಎತ್ತಿ ಹೊಡೆಯೋನು ನಿಜವಾದ ಗಂಡ್ಸಲ್ಲ, ಗಂಡ್ಸಲ್ಲ, ಕಣ್ಣಲ್ಲಿ ಹೆದರಿಸ್ತಾನಲ್ಲ ಅವನು ನಿಜವಾದ ಗಂಡ್ಸು. ಕಣ್ಣಲ್ಲಿ ಬೆದರಿಸ್ತಾನಲ್ಲ ಅವನು ನಿಜವಾದ ಗಂಡ್ಸು, ಧ್ವನಿನಲ್ಲಿ ಹೆದರಿಸ್ತಾನಲ್ಲ ಅವನು ನಿಜವಾದ ಗಂಡ್ಸು. ಓಕೆ. ಧೈರ್ಯನೇ ಅಸ್ತ್ರ ಆಗಿರ್ಬೇಕು, ಗರ್ಜನೆ ಶಸ್ತ್ರ ಆಗಿರ್ಬೇಕು, ಮಾತೆ ಬ್ರಹ್ಮಾಸ್ತ್ರ ಆಗಿರ್ಬೇಕು. ಯಾರಿಗೂ ನೀನು ಜಗ್ಬೇಡ, ಯಾರಿಗೂ ನೀನು ಬಗ್ಬೇಡ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ, ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಕುಗ್ಗಿ, ನಡೆ ಮುಂದೆ. ಹಾ ಹುಲೆ ಹುಲೆ ಗೌಡ ಹುಲೆ.